ಸದ್ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ಭಕ್ತಿಭಾವದಿಂದ ಕುತೂಹಲದಿಂದ ನಿರಂತರವಾಗಿ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಬಸವಾಭಿಮಾನಿಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳೇ, ನಮಗೆ ನಿಮಗೆಲ್ಲ ಅನೇಕ ಜನ ಸ್ನೇಹಿತರಿದ್ದಾರೆ. ಅವರಲ್ಲಿ ಬಹುತೇಕ ಎಲ್ಲ ಸಮುದಾಯದ ಸ್ನೇಹಿತರುಗಳು ಇರುತ್ತಾರೆ. ಹಾಗೆಯೇ ನನಗೂ ಸಹ ಮುಸ್ಲಿಂ ಸಮುದಾಯದ, ಕ್ರಿಶ್ಚಿಯನ್ ಸಮುದಾಯದ ಸ್ನೇಹಿತರಿದ್ದಾರೆ. ನಾನು ಬೆಂಗಳೂರು ನಗರದಲ್ಲಿ ನಗರಸಭಾ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ನನ್ನನ್ನು ಮುಸ್ಲಿಂ ಸಮುದಾಯದವರು, ಕ್ರಿಶ್ಚಿಯನ್ ಸಮುದಾಯದವರು, ಹಿಂದೂ ಸಮುದಾಯದವರು ಎಲ್ಲರೂ ಸಹ ನನ್ನನ್ನು ಅತಿಥಿಯಾಗಿ ಅನೇಕ ಕಾರ್ಯಕ್ರಮಗಳಿಗೆ ಕರೀತಾ ಇದ್ದರು. ನಾನು ಸಹ ಅತ್ಯಂತ ಸಂತೋಷವಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೆ. ನನಗೆ ಕೆಲವು ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಎಲ್ಲಿ ಒಂದೇ ದೇವರನ್ನು ಆರಾಧನೆ ಮಾಡ್ತಾರೆ ಅಲ್ಲಿ ಹೋಗೋದಕ್ಕೆ ನನಗೇನು ಮುಜುಗರ ಅನ್ನಿಸ್ತಾ ಇರಲಿಲ್ಲ. ಆದರೆ ಬಹುದೇವೋಪಾಸನೆ ಅಥವಾ ಕಲ್ಪಿತ ದೇವರುಗಳ ಈ ಪೂಜೆಗಳಿಗೆ ಹೋಗುವಾಗ ನನಗೆ ಅರಿವಿಲ್ಲದಂತೆ ನನ್ನಲ್ಲಿ ಒಂದು ರೀತಿ ಗೊಂದಲ ಪ್ರಾರಂಭ ಆಗ್ತಾ ಇತ್ತು. ನಾವು ಗುಡಿ ಗುಂಡಾರಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಆಯೋಜಕರು ತೋರಿಸುತ್ತಿದ್ದಂತಹ ಪ್ರೀತಿ, ಆ ವಿಶ್ವಾಸಕ್ಕೆ ನಾವು ಹೋಗಲೇಬೇಕಾಗಿತ್ತು. ಅಲ್ಲಿ ನಮಗೆ ಒಂದು ರೀತಿ ಗೊಂದಲಮಯವಾದಂತಹ ಈ ಮನಸ್ಸು ಪ್ರಾರಂಭ ಆಗ್ತಾ ಇತ್ತು. ಆದರೂ ನಾವು ಮುಂದೆ ನಾವು ಯಾವುದೇ ದೇವರನ್ನು ನೋಡ್ತಾ ಇದ್ರೂ ಸಹ ಕಣ್ಣಲ್ಲಿ, ಆದರೆ ಭಾವನೆಯಲ್ಲಿ ಮಾತ್ರ ನಾನು ನಿರಾಕಾರ ಪರಮಾತ್ಮನನ್ನು, ಶಿವನನ್ನು ನಾನು ನೆನೆಸ್ಕೊಳ್ತಾ ಇದ್ದೆ. ಹೀಗಾಗಿ ಆ ಗೊಂದಲ ಸ್ವಲ್ಪ ಮ್ಯಾನೇಜ್ ಆಗಿಬಿಡ್ತಾ ಇತ್ತು. ನಾನು ಸುಮಾರು ಈ ಮುಸಲ್ಮಾನ ಬಂಧುಗಳ ಜೊತೆಯಲ್ಲಿ ಹೋಗ್ತಾ ಇರುವಾಗ ಅವರು ಎದುರುಗಡೆ ಯಾರಾದರೂ ಇನ್ನೊಬ್ಬ ಮುಸಲ್ಮಾನ ಸಹೋದರ ಬಂದರೆ ಸಲಾಂ ಅಲೈಕುಂ ಅಂತ ಹೇಳೋರು. ನಾನು ಇವ್ರನ್ನ ಕೇಳ್ತಾ ಇದ್ದೆ, ಏನು ಅವರಿಗೆ ನೀನು ಸಲಾಂ ಅಲೈಕುಂ ಅಂತ ಹೇಳಿದೆಯಲ್ಲ, ಅವರು ನಿನಗೆ ಪರಿಚಯ ಉಂಟಾ ಅಂತ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳೋರು, ಇಲ್ಲ ನನಗೆ ಪರಿಚಯ ಇಲ್ಲ. ಮತ್ತು ನೀನು ಅವರಿಗೆ ಸಲಾಂ ಅಲೈಕುಂ ಅಂತ ಹೇಳಿದೆಯಲ್ಲ ಅಂದರೆ, ಇಲ್ಲ ಅದು ಹೇಗೆ ಅಂದರೆ ಅವರು ಆರಾಧನೆ ಮಾಡುವಂತಹ ದೇವರು, ನಾನು ಆರಾಧನೆ ಮಾಡುವಂಥ ದೇವರು ಎರಡೂ ಒಂದೇ. ಅವರ ಆಚಾರ ವಿಚಾರಗಳು, ನಡವಳಿಕೆಗಳು ಮತ್ತು ನನ್ನ ಆಚಾರ ವಿಚಾರಗಳು, ನಡವಳಿಕೆಗಳು ಒಂದೇ. ಅವರು ಯಾವ ದೇವರನ್ನು ನಂಬಿದ್ದಾರೋ ನಾನು ಅದೇ ದೇವರನ್ನು ನಂಬಿದ್ದೇನೆ. ಅವರು ಯಾವ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೋ ಪ್ರತಿನಿತ್ಯ ಅದೇ ದೇವರಿಗೆ ನಾನು ಸಹ ಪ್ರಾರ್ಥನೆ ಮಾಡ್ತೇನೆ. ಹೀಗಾಗಿ ನನಗೆ ಎದುರುಗಡೆ ಕಾಣುವಂತಹ ಯಾವುದೇ ಮುಸಲ್ಮಾನ ಬಂಧುಗಳು ನನಗೆ ಸಹೋದರರಂತೆ ಕಾಣಿಸ್ತಾರೆ. ಈ ಮಾತು ಎಷ್ಟು ಸಮಂಜಸವಾಗಿದೆ, ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಸಂತೋಷ ಆಗುತ್ತೆ ಈ ಮಾತನ್ನು ಕೇಳೋದಕ್ಕೆ. ಹಾಗೆಯೇ ನನಗೆ ಕ್ರಿಶ್ಚಿಯನ್ ಸಮುದಾಯದ ಸ್ನೇಹಿತರು ಇದ್ದಾರೆ, ಅವರ ಜೊತೆಯಲ್ಲೂ ಸಹ ಅನೇಕ ಕಾರ್ಯಕ್ರಮಗಳು,
ಅವರನ್ನು ಸಹ ಬೇರೆಯವರನ್ನು ನೋಡಿದಾಗ ಹಲೋ ಬ್ರದರ್ ಹಾಯ್ ಬ್ರದರ್ ಅಂತಾರೆ ಅವರನ್ನು ನಾನು ಕೇಳ್ತೇನೆ ಏನು ಅವರಿಗೆ ಹಾಯ್ ಹೇಳಿದಿಲ್ಲ ಅವರಿಗೆ ಪರಿಚಯ ಉಂಟಾ ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ಸ್ನೇಹಿತರ ಅಂತ ಕೇಳಿದಾಗ ಅವರನ್ನು ಸಹ ಇದೇ ಉತ್ತರವನ್ನು ಕೊಟ್ಟರು ಇಲ್ಲ ನಾವು ಅವರು ಆರಾಧನೆ ಮಾಡುವಂತಹ ದೇವರು ನಡೆದುಕೊಳ್ಳುವ ರೀತಿ ನೀತಿಗಳು ಎಲ್ಲವೂ ಸಹ ಒಂದೇ ಆಗಿರೋದ್ರಿಂದ ನಮ್ಮ ಪ್ರೇಯರು ಮತ್ತು ಅವರ ಪ್ರೇಯರು ಎರಡೂ ಒಂದೇ ಆಗಿರೋದ್ರಿಂದ ನಾನು ನಂಬಿರುವಂತಹ ದೇವರು ಅವರು ನಂಬಿದ್ದಾರೆ ಅವರು ನಂಬಿರುವಂತಹ ಗುರುವನ್ನು ನಾನು ನಂಬಿದ್ದೇನೆ ಹೀಗೆ ನಮ್ಮಲ್ಲಿ ಸಾಮ್ಯತೆ ಇದೆ ನಮ್ಮಲ್ಲಿ ಹೊಂದಾಣಿಕೆ ಇದೆ ನನಗೆ ಬೇರೆಯವರನ್ನು ನೋಡಿದಾಗ ಅವರು ಅಪರಿಚಿತರು ನನಗಿಂತ ದೂರದವರು ಅಂತ ನಮಗೆ ಅನಿಸೋದಿಲ್ಲ ಹೀಗಾಗಿ ನಾವು ಯಾರನ್ನು ನೋಡಿದ್ರೂ ಸಹ ಬ್ರದರ್ಸ್ ಸಿಸ್ಟರ್ಸ್ ಅಂತ ಹೇಳಿಬಿಟ್ಟು ನಾವು ಸಂಬೋಧನೆ ಮಾಡ್ತೀವಿ ಅಂದರು ಈ ವಿಚಾರವನ್ನು ಕೇಳ್ತಾ ಕೇಳ್ತಾ ನಮಗದೆಷ್ಟು ಸಂತೋಷ ಆಗುತ್ತೆ ಅದೇ ನಾವು ಹಿಂದೂ ಸಮುದಾಯದ ಮಧ್ಯದಲ್ಲೂ ಸಹ ನಾವು ಬದುಕ್ತಾ ಇದ್ದೀವಿ ಹಿಂದೂ ಸಮುದಾಯದ ಸ್ನೇಹಿತರು ಒಡನಾಡಿಗಳು ಬಂಧು ಬಳಗ ರಕ್ತ ಸಂಬಂಧ ಎಲ್ಲವೂ ಇದೆ ಆದರೆ ಈ ರೀತಿಯ ಮಾತುಗಳನ್ನು ನಾನು ಈವರೆಗೆ ನನ್ನ ಕಿವಿಯಲ್ಲೇ ಕೇಳಿಸ್ಕೊಂಡಿಲ್ಲ ನೀವೇನಾದರೂ ಕೇಳಿಸ್ಕೊಂಡಿದ್ರೆ ನೀವೇ ಧನ್ಯರು ನಾವೊಬ್ಬರನ್ನ ನೋಡುವ ದೃಷ್ಟಿ ಹೇಗಿರುತ್ತೆ ಅಂತಂದರೆ ಅವನು ಯಾರು ಮೊದಲು ಅವನು ಯಾವ ಕುಲದವನು ಯಾವ ಜಾತಿಯವನು ಯಾವ ವರ್ಗದವನು ಯಾವ ಗೋತ್ರದವನು ಆ ದೇವಸ್ಥಾನಗಳ ಹತ್ರ ಹೋದರೆ ಅದು ಬೇರೆ ಕೇಳ್ತಾರೆ ನಿನ್ನ ಗೋತ್ರ ಯಾವುದಪ್ಪ ಅಲ್ಲಲ್ಲೇ ಡಿವೈಡು ಆ ದೇವ್ರ ಮುಂದೆ ನಿಂತ್ಕೊಂಡಿರ್ತಾರೆ ಪೂಜಾರಿ ಬರ್ತಾರೆ ನಿನ್ನ ನಾಮಧೇಯ ಆಯಿತು ನಾಮಧೇಯ ನಿನ್ನ ಗೋತ್ರ ಅಲ್ಲಿರೋರೆಲ್ಲ ಒಂದೊಂದು ಗೋತ್ರ ಹೇಳ್ತಾರೆ ನಿನ್ನ ರಾಶಿ ಯಾವುದೋ ಒಂದು ಲೆಕ್ಕದಲ್ಲಿ ಎಲ್ಲರೂ ವಿಭಿನ್ನ ರಾಶಿಯ ಲೆಕ್ಕದಲ್ಲಿ ಗೋತ್ರದ ಲೆಕ್ಕದಲ್ಲಿ ಜಾತಿಯ ಲೆಕ್ಕದಲ್ಲಿ ಸಮುದಾಯದ ಲೆಕ್ಕದಲ್ಲಿ ವರ್ಗದ ಲೆಕ್ಕದಲ್ಲಿ ಇದು ಯಾವುದೂ ಇಲ್ಲ ಅಂತಂತಂದರೆ ಫ್ಯಾಮಿಲಿ ಸರ್ನೇಮ್ಗಳು ಏ ನೀನು ಯಾವ ಕುಟುಂಬದವರಪ್ಪ ಅವನು ಹೇಳ್ತಾನೆ ನಂದು ಈ ಕುಟುಂಬ ನಂದು ಆ ಕುಟುಂಬ ನಾನು ಆ ಕುಟುಂಬ ಇಲ್ಲಿ ವಿಶ್ವ ಕುಟುಂಬದ ಮಾತೇ ಇಲ್ಲ ವಿಶ್ವಮಾನವನ ಮಾತೇ ಇಲ್ಲ ವಿಶ್ವದ ಸಂಕಲ್ಪವೇ ಇಲ್ಲ ಆಲೋಚನೆಯೇ ಇಲ್ಲ ಇದನ್ನೆಲ್ಲ ನೋಡೇ ಬಸವಣ್ಣನವರು ಹೇಳಿದ್ದು ಯಾರನ್ನು ಯಾರು ನೋಡಿದರೂ ಸಹ ನಮ್ಮ ಭಾವನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇವನಾರವ 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 ಗುರುತಿಸುವಂತಹ ರೀತಿ ನೀತಿನೇ ಹೀಗೆ ನಮ್ಮದು ಅದಕ್ಕೆ ಬಸವಣ್ಣರು ಹೇಳಿದರು ಅದನ್ನು ಬಿಟ್ಟು ಬಿಡಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಹಾಮನೆಯ ಮಗ ಮಹಾಮನೆ ಯಾವುದು ಪರಮಾತ್ಮಂದು ಈ ಬ್ರಹ್ಮಾಂಡ ಅವನೊಬ್ಬನೇ ದೇವರು ಅವನೊಬ್ಬನೇ ತಂದೆ ಈ ಮಹಾಮನೆಯ ಮಗನೆಂದೆನಿಸಯ್ಯ ಎಷ್ಟು ಚೆಂದಿದೆ ಎಂತಹ ದೂರದೃಷ್ಟಿ ಬಸವಣ್ಣನವರದು ಈ ಪ್ರಪಂಚದಲ್ಲಿ ಅದೆಷ್ಟೋ ದಾರ್ಶನಿಕರು ಬಂದು ಹೋಗಿದ್ದಾರೆ ಆದರೆ ಭಾರತ ದೇಶದಲ್ಲಿ ಈ ರೀತಿ ದೂರದೃಷ್ಟಿಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬಂದಂತಹ ಮಹರ್ಷಿಗಳು ತುಂಬ ಕಡಿಮೆ ಬಸವಣ್ಣನವರು ಈ ನಮ್ಮ ಭಾರತದ ಸಮಾಜದ ವ್ಯವಸ್ಥೆ ಈ ಸಮಾಜದ ಈ ಕಟ್ಟುಪಾಡುಗಳು ಈ ವ್ಯವಸ್ಥೆಯನ್ನೆಲ್ಲ ಗಮನಿಸಿ ಈ ಜನತೆಯನ್ನು ಪ್ರತಿಯೊಬ್ಬರನ್ನು ಒಂದು ಕುಟುಂಬದ ಸದಸ್ಯರಂತೆ ಮಾಡಬೇಕಂತಂದರೆ ಮೊದಲನೆಯವರು ಎಲ್ಲರೂ ಸೇರಿ
ಒಬ್ಬರೇ ದೇವರನ್ನು ಆರಾಧಿಸಬೇಕು. ಆರಾಧನೆಗೆ ನಮಗೆ ಒಂದೇ ದೇವರಿರಬೇಕು. ಪೂಜೆ ಬೇಕಾದರೆ ಮಾಡಿಕೊಳ್ಳಿ. ಪೂಜೆ ನಮ್ಮ ಶರಣ ಧರ್ಮದಲ್ಲಿ ಕಡ್ಡಾಯವಿಲ್ಲ. ಮಾಡಿಕೊಂಡರೆ ಅದು ಅವರ ಮನಸ್ಥಿತಿಗೆ ಸಂಬಂಧಿಸಿದಂತಹ ವಿಚಾರ. ಆರಾಧನೆ ಯೋಗ ಅಂತೂ ಕಡ್ಡಾಯ. ಒಂದೇ ದೇವರನ್ನು ಭಾರತ ದೇಶದ ಎಲ್ಲ ದ್ರಾವಿಡರು, ಈ ಶೈವ ಸಮುದಾಯದವರು ಮತ್ತು ಇತರೆ ಸಮುದಾಯದವರೆಲ್ಲರೂ ಒಂದೇ ದೇವರನ್ನು, ಆ ಲಿಂಗವನ್ನು, ಇಷ್ಟಲಿಂಗವನ್ನು ನಾವು ಪೂಜೆ ಮಾಡಿದ್ದೇ ಆದರೆ, ಎಲ್ಲರೂ ಅಂಗದ ಮೇಲೆ ಧರಿಸಿಕೊಂಡಿದ್ದೇ ಆದರೆ ನಮ್ಮಲ್ಲಿ ಏಕರೂಪತೆ ಬರುತ್ತದೆ. ನಾವೆಲ್ಲರೂ ಒಬ್ಬನೇ ದೇವರಿಗೆ ನಾವು ಸರೆಂಡರ್ ಆದಂಗಾಗುತ್ತೆ ಅಂತ ಹೇಳಿ ಅವರು ಮೊದಲನೇ ಒಂದು ದೊಡ್ಡ ಯೋಜನೆಯನ್ನು ಹಾಕಿ ಅಷ್ಟಕ್ಕೆ ಸುಮ್ಮನೆ ಕೂರಲಿಲ್ಲ. 770 ಅಮರ ಗಣಗಳನ್ನು ತಯಾರು ಮಾಡ್ತಾರೆ ಈ ಧರ್ಮ ಪ್ರಚಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ. ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದರ ಮೂಲಕ ಮಾನವ ಕಲ್ಯಾಣ ಮಾಡೋದಕ್ಕೆ 196,000 ಚರಜಂಗಮರನ್ನು ತಯಾರು ಮಾಡ್ತಾರೆ. ಅವ್ರ ಕೆಲಸ ಏನಪ್ಪ ಅಂತಂದರೆ, ಅವರೆಲ್ಲೂ ಸ್ಥಿರವಾಗಿ ನಿಲ್ಲಂಗಿಲ್ಲ. ಅವರು ಊರೂರ ಮೇಲೆ ಹೋಗ್ತಾ ಇರಬೇಕು. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ. ಹೋದವ್ರ ಮನೆಗೆ ಹೋಗಂಗಿಲ್ಲ, ಉಳ್ಕೊಂಡಿದ್ದಲ್ಲೇ ಉಳ್ಕೊಳ್ಳಂಗಿಲ್ಲ. ಹೋಗ್ತಾ ಇರಬೇಕು ಧರ್ಮ ಪ್ರಚಾರಕ್ಕೆ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ, ಒಂದು ಆಧ್ಯಾತ್ಮಿಕ ಈ ಮೆಷಿನರೀಸ್ ತಯಾರು ಮಾಡಿ ಬಸವಣ್ಣವರು ಕಳಿಸ್ತಾರೆ. ಅದರಲ್ಲಿ ಇವರಿಗೆ ಧರ್ಮವನ್ನು ಪ್ರಚಾರ ಮಾಡಲು ಹೋದಂತಹ ಆ ಶರಣರಿಗೆ, ಆ ವಚನಕಾರರಿಗೆ ಎದುರಾಗೋ ಸಮಸ್ಯೆ ಏನಪ್ಪ ಅಂತಂತಂದರೆ, ಈಗಾಗಲೇ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಆ ದೇವರುಗಳ ಪೂಜೆಯನ್ನು ಬಿಡಿಸ್ಬೇಕು. ಈ ಹಿಂದೂ ಸಮುದಾಯ ವಿಗ್ರಹಾರಾಧನೆಗಳಿಗೆ ತೊಡಗಿ ಅವರು ಒಗ್ಗಿ ಹೋಗಿದ್ದಾರೆ. ವಿಗ್ರಹಾರಾಧನೆಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಜನಗಳಲ್ಲಿ ಇದ್ದಂಥದ್ದು ಅತಿದೊಡ್ಡ ಕನ್ಫ್ಯೂಷನ್, ಗೊಂದಲ. ಅತಿದೊಡ್ಡ ಗೊಂದಲ ಯಾವುದಪ್ಪ ಅಂತಂದರೆ, ಶಿವ, ಈ ಯೋಗಿ ಶಿವ ಮತ್ತು ಈ ಪರಶಿವ. ಶಿವ ಅಂದರೆ ಯಾರು? ಈ ಯೋಗಿ ಶಿವನ ಅಥವಾ ಪರಶಿವನ? ಈಶ್ವರನನ್ನು ನಾವು ಶಿವ ಅಂತ ಕರಿಬೇಕಾ, ಅಥವಾ ಈಶ್ವರನಿಗೂ ಅಂತ ಮಿಗಿಲಾದಂತಹ ದೇವರು ಇದ್ದಾರಾ ಎಂಬುದಾಗಿ ಅವರು ಜನಗಳಿಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅವರಿಗೆ ಮುಖ್ಯವಾಗಿ ಅವರು ಹೇಳಬೇಕಾಗಿದ್ದು, ಈಶ್ವರ ಬೇರೆ ಮತ್ತು ಶಿವನೇ ಬೇರೆ. ಶಿವನಿಗೂ ಈಶ್ವರನಿಗೂ ಸಂಬಂಧವಿಲ್ಲ. ಇದನ್ನು ಜನಗಳಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಉತ್ತುಂಗ ಸ್ಥಾನದಲ್ಲಿದ್ದಂತಹ ಅಲ್ಲಮ ಪ್ರಭುಗಳು ಇವರಿಗೆಲ್ಲರಿಗೂ ಕ್ಲಾಸ್ ತಗೊಳ್ತಾರೆ, ಹೇಗೆ ಧರ್ಮ ಪ್ರಚಾರ ಮಾಡಬೇಕು ಎಂಬುದಾಗಿ. ಅವರು ಒಂದು ದೊಡ್ಡ ಜ್ಞಾನನಿಧಿ, ಆ ಜ್ಞಾನನಿಧಿಯ ಮುಖಾಂತರ, ಆ ಜ್ಞಾನನಿಧಿ ಅಲ್ಲಮ ಪ್ರಭು ಶೂನ್ಯ ಪೀಠಾಧ್ಯಕ್ಷರು ಅನುಭವ ಮಂಟಪದಲ್ಲಿ ಶೂನ್ಯ ಪೀಠಾಧ್ಯಕ್ಷರ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುಗಳು ಇವರಿಗೆಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಯಾರನ್ನು ನಾವು ಶಿವ ಅಂತ ಒಪ್ಕೊಳ್ಬೇಕು,
ಈಶ್ವರನನ್ನು ನಾವು ಶಿವ ಅಂತ ಒಪ್ಕೋಬೇಕಾ ಅಥವಾ ನಿರಾಕಾರ ಈ ಬ್ರಹ್ಮಾಂಡವನ್ನು ಶಿವ ಅಂತ ಒಪ್ಕೊಳ್ಬೇಕಾ ಅನ್ನುವಂತಹ ಚರ್ಚೆ ಬಂದಾಗ ಇದನ್ನು ಅಲ್ಲಮ ಪ್ರಭುಗಳು ಸ್ಪಷ್ಟೀಕರಣ ಮಾಡ್ತಾರೆ ನಮ್ಮ ಶಿವ ಯಾರು ನಮ್ಮ ಶಿವ ಯಾರು ಅಂತ ಡೆಫಿನೇಷನ್ ಕೊಡುವಾಗ ಅಯ್ಯ ನಮ್ಮ ಶಿವ ನಾಟಕನಲ್ಲ ಭೂಟಕನಲ್ಲ ಶೀಲಿಗನಲ್ಲ ಕಪಟ ನಾಟಕನಲ್ಲ ರುಂಡಮಾಲಿಯಲ್ಲ ಪುಲಿಚರ್ಮ ಗಜಚರ್ಮಧಾರಿಯಲ್ಲ ದಕ್ಷಧರನಲ್ಲ ತ್ರಿಪುರಧಾರಿಯಲ್ಲ ನಂದಿವಾಹಕನು ನಂದಿವಾಹನನು ಅಲ್ಲವೇ ಅಲ್ಲ ಸರ್ಪಧರ ಚಂದ್ರಶೇಖರ ಅಲ್ಲ ಗಂಗಾಧರ ಗೌರಿ ವಲ್ಲಭನಲ್ಲ ಗಿರಿಜಾ ವಲ್ಲಭ ಪಾರ್ವತಿ ಪ್ರಿಯನೂ ಅಲ್ಲ ಯೋಗಿ ಜೋಗಿಯೂ ಅಲ್ಲ ಶ್ರವಣ ಸನ್ಯಾಸಿಯೂ ಅಲ್ಲ ಕಳಾಮುಖಿಯೂ ಅಲ್ಲ ಪಾಶುಪತಿಯೂ ಅಲ್ಲ ಇನ್ಯಾರು ನಿರವಯ ಶೂನ್ಯ ಲಿಂಗಮೂರ್ತಿ ಗುಹೇಶ್ವರ ಲಿಂಗವು ಎಲ್ಲ ತರಗತಿನಲ್ಲಿ ಹೇಳಿದಾಗೆ ಹೇಗೆ ಒಬ್ಬ ಪ್ರಿನ್ಸಿಪಲ್ಲು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ ಆ ರೀತಿ ನಮ್ಮ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಬರೀ ಅಲ್ಲಿ ಸೇರಿರ್ತಕ್ಕಂಥ ವಚನಕಾರರಿಗಷ್ಟೇ ಅಲ್ಲ ಇದು ಇದು ಹೇಳಿರುವಂಥದ್ದು ಲೋಕಕ್ಕೆ ಲೋಕದ ಜನತೆಗೆ ಯಾರ್ಯಾರು ನಾವುಗಳು ಈಶ್ವರನನ್ನೇ ಶಿವ ಅಂತ ನಂಬ್ಕೊಂಡಿದ್ದೀವಿ ಈಶ್ವರನನ್ನೇ ಶಿವ ಅಂತ ನಂಬಿಕೊಂಡು ಆ ಪರಶಿವನನ್ನು ನಾವು ಮರ್ತಿದ್ದೀವಿ ಅಂಥವರಿಗೆ ಹೇಳಿರ್ತಕ್ಕಂಥ ವಚನ ನಮ್ಮಲ್ಲೂ ಸಹ ಸುಮಾರು ವರ್ಷಗಳಿಂದ ಈ ಸಹವಾಸ ದೋಷ ಮತ್ತು ಪರಿಸರ ಈ ಪರಿಸರದಿಂದ ನಮ್ಮಲ್ಲೂ ಒಂದಷ್ಟು ಸಾಕಷ್ಟು ಸುಮಾರು ವರ್ಷಗಳ ಕಾಲ ಗೊಂದಲ ಇತ್ತು ಈ ವಚನಗಳನ್ನು ನಾವು ನೋಡ್ತಾ 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 ನಮ್ಮ ಮನಸ್ಸು ಪರಿಪಕ್ವವಾಯಿತು ಆವಾಗ ನಾವು ಸಹ ನಂಬಿದ್ವಿ ನಿಜವಾದ ಶಿವ ಯಾರು ಅಂತ ಇಲ್ಲಿ ಸಾಕ್ಷ್ಯಾಧಾರಗಳನ್ನ ಕೊಡ್ತಾ ಹೋಗ್ತಾರೆ ಅಲ್ಲಮ ಪ್ರಭುಗಳು ನಮ್ಮ ಶಿವ ನಾಟಕನಲ್ಲ ಭೂಟಕನಲ್ಲ ಶೀಲಿಗನಲ್ಲ ಕಪಟ ನಾಟಕನಲ್ಲ ರುಂಡಮಾಲಿನಿಯಲ್ಲ ಪುಲಿಚರ್ಮಧಾರಿಯಲ್ಲ ಗಜಚರ್ಮಧಾರಿಯಲ್ಲ ಅಥವಾ ದಕ್ಷನನ್ನು ಕೊಂದು ಬಂದಂತೂ ಅಲ್ಲ ತ್ರಿಪುರಧಾರಿಯಲ್ಲ ನಂದಿವಾಹಕನಲ್ಲ ಸರ್ಪವನ್ನು ಧರಿಸಿದವನಲ್ಲ ಚಂದ್ರನನ್ನು ತನ್ನ ಮುಡಿಯಲ್ಲಿ ಇಟ್ಟುಕೊಂಡವನು ಅಲ್ಲ ಗಂಗೆಗೆ ಗಂಡನಾದವನು ಅಲ್ಲ ಪಾರ್ವತಿಗೆ ಪ್ರಿಯನಾದವನು ಅಲ್ಲ ಯೋಗಿಯೂ ಅಲ್ಲ ಜೋಗಿಯೂ ಅಲ್ಲ ಶ್ರಾವಣ ಸನ್ಯಾಸಿಯೂ ಅಲ್ಲ ಕಳಾಮುಖಿಯಲ್ಲ ಪಾಶುಪತಿ ಮೊದಲೇ ಅಲ್ಲ ಇವೆಲ್ಲವೂ ನಮಗೆ ಎವಿಡೆನ್ಸ್ ನಂಬೋದಕ್ಕೆ ಎವಿಡೆನ್ಸ್ ಹೀಗಾಗಿ ನಾವು ಸಹ ಸುಮಾರು ವರ್ಷಗಳ ಕಾಲ ಈಶ್ವರನನ್ನೇ ನಾವು ಶಿವ ಅಂತ ತಿಳ್ಕೊಂಡಿದ್ದಂಥ ನಾವುಗಳು ಸಹ ಈ ಎಲ್ಲ ಅಧ್ಯಯನವನ್ನು ಮಾಡ್ತಾ 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 ನಮ್ಮಲ್ಲೂ ಸಹ ನಾವು ಪರಿವರ್ತನೆಯನ್ನು ಕಂಡ್ವಿ ಮುಂದುವರೆದು ನಮ್ಮ ಬಸವಣ್ಣನವರು ಏನು ಹೇಳ್ತಾರೆ ಬಸವಣ್ಣನವರ ವಚನದಲ್ಲಿ ನಾವು ಕೇಳಬೇಕಲ್ಲ ಅವ್ರ ಬಾಯಿನಲ್ಲಿ ಕೇಳಬೇಕಲ್ಲ ಅವ್ರ ಬಾಯಲ್ಲಿ ಕೇಳಿದ್ರೆ ನಮಗೊಂದ್ಸಲ ಏನೋ ಒಂಥರ ಧೈರ್ಯ ಮನಸ್ಸು ಸಮಾಧಾನ ನಮ್ಮ ತಾಯಿನೇ ನಮಗೆ ಹೇಳಿದ ಹಾಗೆ ಬಸವಣ್ಣವ್ರು ಏನಾರು ಹೇಳಿದ್ರು ಅಂತಂದರೆ ಹೆಚ್ಚು ಪ್ರಿಯವಾದದ್ದು ಮನಸ್ಸಿಗೆ ಹೆಚ್ಚು ಹಿತವಾದಂಥದ್ದು
ಬಸವಣ್ಣನವರು ಏನು ಹೇಳ್ತಾರೆ ಅಂತಂದರೆ, ಗಂಗಾಧರ ಗೌರೀಶ ದೇವರಲ್ಲ, ಶಂಕರ ಶಶಿಧರ ದೇವರಲ್ಲ, ಪಂಚಮುಖ ದಶಭುಜ ಉಳ್ಳ ನಂದಿ ವಾಹನರು ದೇವರಲ್ಲ, ತ್ರಿಶೂಲ ಕಂಠ್ವಾಂಗಧರನು ಕೂಡ ದೇವರಲ್ಲ, ಬ್ರಹ್ಮ ಕಪಾಲ ವಿಷ್ಣು ಕಂಕಾಳ ದಂಡವ ಹಿಡಿದ ಪ್ರಳಯ ಕಾಲದ ರುದ್ರ ದೇವರಲ್ಲ, ಮತ್ತಿನ್ಯಾರ ದೇವರು, ನಿರಾಳ ಸ್ವಯಂಭು ಲಿಂಗವ ತಾನ್ಯಾರೆಂದರಿತೊಡೆ ತಾನೇ ದೇವನೋಡ. ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಈ ವಿಶ್ವವೇ ಲಿಂಗವಾಗಿರ್ತಕ್ಕಂಥ ಆ ನಿರಾಳ ಸ್ವಯಂಭು ಲಿಂಗ ಏನಿದೆ ಅದನ್ನು ನಾವು ಯಾರು ಅಂತ ನಾವು ತಿಳ್ಕೊಂಡು ನಾವು ನಡೆದ್ರೆ, ಮತ್ತು ನಾನು ಯಾರು ಅಂತಲೂ ತಿಳ್ಕೊಂಡ್ರೆ ನಾನೇ ದೇವನೋಡ. ಇದು ಒಂದು ಸ್ವಲ್ಪ ನಮಗೆ ಯಾವಾಗ ಅಲ್ಲಮ ಪ್ರಭುಗಳು ಹೇಳಿದಂತಹ ಮಾತುಗಳಿಗೆ ಆ ತತ್ವಕ್ಕೆ ಇದು ನಮಗೆ ಸಮೀಪ ಆಗೋದ್ರಿಂದ ನಮಗೆ ಇನ್ನೊಂದಷ್ಟು ಬಲ ಆಗುತ್ತೆ. ಏನು ಈಶ್ವರ ಶಿವನಲ್ಲ, ಶಿವ ಅಂದರೆ ನಿರಾಕಾರ ಬ್ರಹ್ಮಾಂಡ ಅಂತಕ್ಕಂಥದ್ದು ಈಗ ನಮಗೆ ಮನಸ್ಸಿನಲ್ಲಿ ದೃಢ ಆಗುತ್ತೆ. ಬಸವಣ್ಣವರು ಬಹಳ ಸಿಂಪಲಾಗಿ ಹೇಳ್ಕೊಂಡೋಗಿದ್ದಾರೆ, ಗಂಗಾಧರ ಗೌರೀಶ ದೇವರಲ್ಲ, ಶಂಕರ ಶಶಿಧರ ದೇವರಲ್ಲ, ಪಂಚಮುಖ ದಶಮುಖ ದಶಭುಜ ಉಳ್ಳ ನಂದಿ ವಾಹನರು ದೇವರಲ್ಲ, ತ್ರಿಶೂಲ ಕಂಠಧಾರಿ ದೇವರಲ್ಲ, ಬ್ರಹ್ಮ ಕಪಾಲ ವಿಷ್ಣು ಕಂಕಾಳ ದಂಡವ ಹಿಡಿದ ಪ್ರಳಯ ಕಾಲದ ರುದ್ರರು ದೇವರಲ್ಲ, ಆ ನಿರಾಳ ಸ್ವಯಂಭು ಲಿಂಗವ ತಾನ್ಯಾರೆಂದರಿತಡೆ ತಾನೇ ದೇವನೋಡ. ಇನ್ನು ಈ ಜಗತ್ತಿನ ಜನಕ್ಕೆ ಇನ್ನು ಏನು ಹೇಳಬೇಕು, ಹೇಗೆ ಹೇಳಬೇಕು? ಅದರಲ್ಲೂ ನಮ್ಮ ಶೈವರು, ನಮ್ಮ ಶೈವರಿಗೆ ಯಾವ ರೀತಿ ಹೇಳಬೇಕು? ಇಷ್ಟು ಸಾಲದೆ ಅವರು ಪರಿವರ್ತನೆ ಆಗೋದಕ್ಕೆ ಯಾರು ಶಿವ, ಯಾರನ್ನು ನಾವು ಶಿವ ಅಂತ ಕರೀಬೇಕು, ಈ ಗೊಂದಲಕ್ಕೆ ಈ ವಚನಗಳು ಸಾಲದೆ ಬದಲಾಗೋ ಮನಸ್ಸುಗಳಿಗೆ ಇಷ್ಟೇ ಸಾಕು. ಬದಲಾಗದೇ ಇರತಕ್ಕಂಥ ಮನಸ್ಸುಗಳಿಗೆ ಇನ್ನೆಷ್ಟು ವಚನಗಳು ಹೇಳಿದ್ರೂ ಸಹ ಪ್ರಯೋಜನ ಆಗೋದಿಲ್ಲ. ಬದಲಾವಣೆ ಕಾಲ ಬಸವಣ್ಣನವರ ಕಾಲದಿಂದಲೂ ಸಹ ಈವರೆಗೆ ನಡೀತಾನೇ ಬಂದಿದೆ. ಎಲ್ಲರಿಗೂ ಚಾನ್ಸು ಸಿಗ್ತಾನೆ ಇದೆ, ಆದರೆ ಚಾನ್ಸ್ ತಗೊಳ್ತಾ ಇಲ್ಲ. ಇದರ ಅರ್ಥ ವಚನಗಳ ಕಡೆ ನಾವು ನೋಡ್ತಾ ಇಲ್ಲ. ವಚನ ಸತ್ಯವೇದ, ಆ ವೇದದಲ್ಲಿ ಏನು ನಿರಾಕಾರ ಪರಮಾತ್ಮನನ್ನು ಪ್ರತಿಪಾದಿಸಿದೆಯೋ ಇದು ಕೂಡ ಈ ವಚನ ಸಾಹಿತ್ಯ, ಈ ವಚನ ರತ್ನಗಳು ನಮ್ಮನ್ನು ದೇವರ ಕಡೆ ತೆಗೆದುಕೊಂಡು ಹೋಗುವಂತಹ ಸಾಧನಗಳು, ನಮ್ಮನ್ನು ದೇವರ ಕಡೆ ಕರ್ಕೊಂಡು ಹೋಗ್ತವೆ. ನಾವೆಲ್ಲರೂ ಸಹ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಯಾರು ಶಿವ, ಯಾರನ್ನು ನಾವು ಶಿವ ಅಂತ ಕರಿಬೇಕು, ಯಾರಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು, ಮಾಡಿಕೊಂಡು ಧನ್ಯತೆಯನ್ನು ಪಡೆಯಬೇಕು ಅನ್ನುವಂತಹ ಕಾಲ ಮತ್ತೆ ಮರುಕಳಿಸಿದೆ ಶ್ರೀ ಬಸವ ಟಿ ವಿಯಿಂದ. ನೀವೆಲ್ಲರೂ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಏಕದೇವೋಪಾಸನೆ ಕಡೆ ಬಂದು ನಿಜವಾದ ಶಿವ ಯಾರೆಂಬುದನ್ನು ತಾವೆಲ್ಲ ಅರಿತುಕೊಂಡ್ರೆ ಶ್ರೀ ಬಸವ ಟಿ ವಿಯ ಪ್ರಯತ್ನವು ಸಾರ್ಥಕವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ನೀವೆಲ್ಲರೂ ಜೊತೆಗೂಡ್ತೀರಾ ಅನ್ನುವಂತಹ ಒಂದು ದೊಡ್ಡ ಆಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಸರ್ವರಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.